ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ. ಸ್ನೇಹಿತರೆ, ಜನವರಿ ತಿಂಗಳ ಅತಿ ಪ್ರಮುಖ 100+ ಪ್ರಚಲಿತ ಘಟನೆಗಳ ಭಾಗ 2ರ ವಿಡಿಯೋ ಇದಾಗಿರುತ್ತೆ. ಈ ಒಂದು ವಿಡಿಯೋ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಖಂಡಿತ ಉಪಯೋಗ ಆಗುತ್ತೆ. ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ. ಮೊದಲನೇ ಪ್ರಶ್ನೆ, ಭಾರತದ ಹವಾಮಾನ ಇಲಾಖೆಯ ಅಡಿಪಾಯ ದಿನ ಫೌಂಡೇಶನ್ ಡೇ ಆಫ್ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟನ್ನು ಯಾವಾಗ ಆಚರಿಸಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಜನವರಿ 15. ಭಾರತದ ಹವಾಮಾನ ಇಲಾಖೆ ತನ್ನ 145ನೇ ಫೌಂಡೇಶನ್ ದಿನವನ್ನು ಆಚರಣೆ ಮಾಡ್ತಾ ಇದೆ. ಈ ದಿನವನ್ನು ಭೂವಿಜ್ಞಾನ ಸಚಿವಾಲಯ ಆಚರಣೆ ಮಾಡುತ್ತೆ. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಮುಂದಿನ ಪ್ರಶ್ನೆ, 2019ರ ICC ಸ್ಪಿರಿಟ್ ಆಫ್ ದಿ ಕ್ರಿಕೆಟ್ ಪ್ರಶಸ್ತಿಯನ್ನು ಪಡೆದಂಥವ್ರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಭಾರತದ ಕ್ರಿಕೆಟ್ ತಂಡದ ನಾಯಕರಾದಂಥ ವಿರಾಟ್ ಕೊಹ್ಲಿ. ವಿಶ್ವಕಪ್ ಪಂದ್ಯದ ಸಂದರ್ಭದಲ್ಲಿ ಸ್ಟೀವ್ ಸ್ಮಿತ್ತನ್ನು ಪ್ರೇಕ್ಷಕರು ಹೀಯಾಳಿಸ್ತಾ ಇದ್ದರು, ಹಾಗೆ ಮಾಡಬೇಡಿ, ಇವ್ರನ್ನ ಹುರಿದುಂಬಿಸಿ ಅಂತ ಕೇಳಿದ್ರು. ಕಾರಣ, ಇವರು ಸ್ಟೀವ್ ಸ್ಮಿತ್ ಏನು ಬಾಲ್ ಜಾಂಪರಿಂಗ್ ಮಾಡಿದ್ದಕ್ಕೋಸ್ಕರ 1 ವರ್ಷ ಅಮಾನತಾಗಿದ್ದರು. ನಂತರ ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಮರಳಿದ್ರು. ಮುಂದಿನ ಪ್ರಶ್ನೆ, ICCಯಿಂದ 2019ರ ಅತ್ಯುತ್ತಮ ಕ್ರಿಕೆಟರ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಇಂಗ್ಲೆಂಡ್ನ ಆಲ್ರೌಂಡರ್ ಆದಂಥ ಬೆನ್ ಸ್ಟ್ರೋಕ್ ಇವರು. ಇಂಗ್ಲೆಂಡ್ಗೆ ವಿಶ್ವಕಪ್ ದೊರಕಲು ಕಾರಣರಾದಂಥ ಆಟಗಾರ ಬೆನ್ ಸ್ಟ್ರೋಕ್ ಇವರಿಗೆ ಈ ಪ್ರಶಸ್ತಿ ದೊರೆತಿದೆ. ಜನವರಿ 14, 2020ರಂದು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಅತಿದೊಡ್ಡ ಪ್ರಮಾಣದ ಕಿಚಡಿಯನ್ನು ತಯಾರಿಸಿದ್ದಕ್ಕಾಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಪ್ರವೇಶಿಸಿದ್ದಕ್ಕಾಗಿ ಯಾವ ರಾಜ್ಯಕ್ಕೆ ಪ್ರಶಸ್ತಿ ನೀಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಹಿಮಾಚಲ ಪ್ರದೇಶ. ಮುಂದಿನ ಪ್ರಶ್ನೆ, ಶಾಂಘೈ ಸಹಕಾರ ಸಂಸ್ಥೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ SCO 8 ಅದ್ಭುತಗಳು ಪಟ್ಟಿಯಲ್ಲಿ ಯಾವ ಭಾರತೀಯ ಸ್ಮಾರಕ ಸ್ಥಾನವನ್ನು ಪಡೆದಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಏಕತೆಯ ಪ್ರತಿಮೆ ಅನ್ನೋದಾಗಿದೆ. ಇನ್ನು ಈ SCO ಭಾರತ, ಪಾಕಿಸ್ತಾನ, ಚೀನಾ, ಕಜಕಿಸ್ತಾನ, ಕಿರ್ಗಿಸ್ತಾನ್, ರಷ್ಯಾ, ತಜಕಿಸ್ತಾನ, ಉಜ್ಬೇಕಿಸ್ತಾನ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಇನ್ನು SCO ಎಂಟು ಅದ್ಭುತಗಳು ಅಂತಂದರೆ, ಚೀನಾದ ಜೇಮಿಂಗ್ ಪ್ಯಾಲೇಸು, ತಜಕಿಸ್ತಾನದ ನವರಾಜ್ ಅರ್ಮನೆ, ಪಾಕಿಸ್ತಾನದ ಮೊಘಲ್ ಹೆರಿಟೇಜು, ಕಜಕಿಸ್ತಾನದ ತಮ್ಗಲಿ ಜಾರ್ಜು, ಉಜ್ಬೇಕಿಸ್ತಾನದ ಪೋಯ್ ಕಲನ್ ಕಾಂಪ್ಲೆಕ್ಸು, ದಿ ಗೋಲ್ಡನ್ ರಿಂಗ್ ಆಫ್ ರಷ್ಯಾ ಮತ್ತು ಕಿರ್ಗಿಸ್ತಾನದ ಇಸಿಕುಲ್ಗಳು ಸೇರಿದವು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಗಣರಾಜ್ಯೋತ್ಸವದ ಮೆರವಣಿಗೆಗೆ ಸಹಾಯಕ ಜನರಲ್ ಆಗಿ ಸೇರಿದಂಥ ಮೊದಲ ಮಹಿಳಾ ಪೆರೇಡ್ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ತಾನಿಯಾ ಶರ್ಗಿಲ್ಲನವರು. ಮುಂದಿನ ಪ್ರಶ್ನೆ, ಸಹ್ಯೋಗ್ ಕೈಜನ್ ಭಾರತದ ಕೋಸ್ಟ್ ಗಾರ್ಡ್ ಮತ್ತು ಯಾವ ದೇಶದ ನಡುವಿನ ಜಂಟಿ ವ್ಯಾಯಾಮ ಆಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಜಪಾನ್ ದೇಶ. ರಸ್ತೆ ಸುರಕ್ಷತಾ ಮಧ್ಯಸ್ಥಗಾರರ ಸಭೆಯಲ್ಲಿ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ರಾಜ್ಯ ಅಂತ ಇತ್ತೀಚೆಗೆ ಯಾವ ರಾಜ್ಯಕ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ತಮಿಳುನಾಡು ರಾಜ್ಯ ಆಗಿದೆ. ಕೇಂದ್ರ ಮೀಸಲು ಪೊಲೀಸ್ ಪಡೆ CRPFನ ಹೊಸ ಮಹಾನಿರ್ದೇಶಕರಾಗಿ ನೇಮಕಗೊಂಡಂಥವ್ರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, AP ಮಹೇಶ್ವರಿ ಎನ್ನುವರಾಗಿದ್ದಾರೆ. 5 ಭಾರತೀಯ ರಾಜ್ಯಗಳ 15 ಟೆಕ್ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಯಾವ ಕಂಪನಿ ಇತ್ತೀಚೆಗೆ ಮಾರ್ಗದರ್ಶನವನ್ನು ಘೋಷಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಮೈಕ್ರೋಸಾಫ್ಟ್ ಆಗಿದೆ. 5 ರಾಜ್ಯಗಳು ಅಂದರೆ ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ, ಕೇರಳ ಮತ್ತು ತೆಲಂಗಾಣ ಆಗಿದ್ದಾವೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ಭಾರತೀಯ ತೈಲ ಮತ್ತು ಅನಿಲ ಕಂಪನಿಯೊಂದಿಗೆ ಅಧ್ಯಯನ ನಡೆಸುವ ಮೂಲಕ ಭಾರತೀಯ ನೌಕಾಪಡೆ ತನ್ನ ಇಂಧನ ಹೆಜ್ಜೆಗುರುತನ್ನು ತಗ್ಗಿಸಲು ತನ್ನ ಇಂಧನ ಮಾನದಂಡಗಳನ್ನು ಇತ್ತೀಚೆಗೆ ಪರಿಷ್ಕರಣೆ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋದಾಗಿದೆ. ಮುಂದಿನ ಪ್ರಶ್ನೆ, ಸುಪ್ರೀಂ ಕೋರ್ಟ್ನಲ್ಲಿ CAAಗೆ ಸವಾಲು ಹಾಕಲು ಕೇರಳ ಸಂವಿಧಾನದ ಯಾವ ವಿಧಿಯನ್ನು ಆಹ್ವಾನ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಆರ್ಟಿಕಲ್ 131. ಭಾರತದಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಡಿಜಿಟಲೀಕರಣಕ್ಕಾಗಿ $1 ಬಿಲಿಯನ್ ಹೂಡಿಕೆಯನ್ನು ಯಾವ ಇ ಕಾಮರ್ಸ್ ಕಂಪನಿ ಇತ್ತೀಚೆಗೆ ಘೋಷಣೆ ಮಾಡಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಅಮೆಜಾನ್ ಕಂಪ್ನಿಯಾಗಿದೆ. ಅಮೆಜಾನ್ನ ಸಂಸ್ಥಾಪಕ ಜೆಫ್ ಬೇಜೋಸ್ ಅವರು ಇತ್ತೀಚೆಗೆ ತಮ್ಮ ಭಾರತದ ಭೇಟಿಯ ಸಮಯದಲ್ಲಿ ಅಮೆಜಾನ್ನ ಭಾರತದಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಡಿಜಿಟಲೀಕರಣಗೊಳಿಸಲು $1 ಬಿಲಿಯನ್ ಹೂಡಿಕೆ ಮಾಡೋದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, 2020ರ BCCIನ ವಾರ್ಷಿಕ ಆಟಗಾರರ ಒಪ್ಪಂದದ ಪಟ್ಟಿಯಿಂದ ಯಾವ ಕ್ರಿಕೆಟಿಗನನ್ನು ಬಿಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಭಾರತದ ಕ್ರಿಕೆಟ್ ತಂಡದ ಮಾಜಿ ನಾಯಕರಾದಂಥ MS ಧೋನಿಯವರನ್ನು ಬಿಡಲಾಗಿದೆ. ಸಂವಿಧಾನಿಕ ತಿದ್ದುಪಡಿಗಳಿಗಾಗಿ ಅಧ್ಯಕ್ಷರು ಕರೆ ನೀಡಿದ ಕೂಡಲೇ ಯಾವ ದೇಶದ ಪ್ರಧಾನಿ ತಮ್ಮ ಸಂಪುಟದೊಂದಿಗೆ ರಾಜೀನಾಮೆಯನ್ನು ನೀಡಿದರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ರಷ್ಯಾ ದೇಶ ಆಗಿದೆ. ರಷ್ಯಾದ ಪ್ರಧಾನಿ ಡಿಮಿಟ್ರಿ ಮೆಡ್ವೆಡೇವ್ ಇವರು ತಮ್ಮ ಕ್ಯಾಬಿನೆಟ್ ಜೊತೆಗೆ January 15ರಂದು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ರು. ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೆಲವು ಸಂವಿಧಾನಿಕ ಸುಧಾರಣೆಗಳನ್ನು ಘೋಷಿಸಿದ ಕೂಡಲೇ ರಷ್ಯಾದ ಪ್ರಧಾನಿ ಈ ರಾಜೀನಾಮೆಯನ್ನು ನೀಡುತ್ತಾರೆ.
ಭಾರತದಲ್ಲಿ ವಾರ್ಷಿಕ ಸ್ಥಿತಿ ಶಿಕ್ಷಣ ವರದಿಯನ್ನು ಆ್ಯನ್ಯುಯಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 NGO ಆದಂಥ ಪ್ರಥಮ ಅನ್ನೋ ಒಂದು ಸಂಸ್ಥೆ. ಇದರ ಪ್ರಕಾರ ಖಾಸಗಿ ಸಂಸ್ಥೆಗಳಲ್ಲಿ 5 ವರ್ಷದ ಮಕ್ಕಳು ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿಗಳಲ್ಲಿ ಒಂದೇ ವಯಸ್ಸಿನ ಮಕ್ಕಳಿಗಿಂತ ಕಲಿಕೆಯ ಚಟುವಟಿಕೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ, ಅಂದರೆ ಖಾಸಗಿ ಶಾಲೆಗಳಲ್ಲೇ ಉತ್ತಮವಾಗಿದೆ ಅಂತ ಹೇಳ್ತಾ ಇದೆ. ಮತ್ತು 4-8 ವರ್ಷದ ಒಳಗಿನ ಬಾಲಕಿಯರ ದಾಖಲಾತಿ ಮಟ್ಟ ಹುಡುಗರಿಗಿಂತ ಹೆಚ್ಚಾಗಿದೆ, ಆದರೆ ಹೆಚ್ಚಿನ ಹುಡುಗಿಯರು ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇದ್ದಾರೆ, ಹೆಚ್ಚಿನ ಬಾಲಕರು ಪ್ರೈವೇಟ್ ಶಾಲೆಗಳಲ್ಲಿ ಕಲಿತಾ ಇದೆ ಅಂತ ಇಲ್ಲಿ ವರದಿಯಲ್ಲಿ ಹೇಳಲಾಗ್ತಾ ಇದೆ. ಮುಂದಿನ ಪ್ರಶ್ನೆ, ಇಂಧನ ಸಂರಕ್ಷಣೆಗಾಗಿ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಇತ್ತೀಚೆಗೆ ಪ್ರಾರಂಭಿಸಿದಂಥ ಅಭಿಯಾನ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಸಕ್ಷಮ ಅನ್ನೋದಾಗಿದೆ. UKಯ 10 ವರ್ಷದ ಭಾರತದ ಮೂಲದ ಈಶ್ವರ್ ಶರ್ಮಾ ಅವರಿಗೆ ಜಾಗತಿಕ ಮಕ್ಕಳ ಟ್ರಾಜಿಡಿ ಪ್ರಶಸ್ತಿ 2020 ಯಾವ ಕ್ಷೇತ್ರದಲ್ಲಿ ಘೋಷಣೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಯೋಗ ಕ್ಷೇತ್ರದಲ್ಲಿ. 10 ವರ್ಷದ ಭಾರತೀಯ ಮೂಲದ ಶಾಲಾ ಬಾಲಕ ಯುನೈಟೆಡ್ ಕಿಂಗ್ಡಮ್ನ ಈಶ್ವರ್ ಶರ್ಮಾ ಮತ್ತು 11 ವರ್ಷದ ಒಳಗಿನ ಯೋಗ ಚಾಂಪಿಯನ್ ಆದಂಥ ಇವರು ಆಧ್ಯಾತ್ಮಿಕ ಶಿಸ್ತು ಯೋಗದಲ್ಲಿ ಸಾಧನೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಮೂಲತಃ ಮೈಸೂರಿನವರಾದ ಇವರು ಈಗ ಆಗ್ನೇಯ ಇಂಗ್ಲೆಂಡ್ನ ಕೆಂಟ್ನಲ್ಲಿ ನೆಲೆಸಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತೀಯ ಪ್ರಧಾನಿ ಇತ್ತೀಚೆಗೆ ಯಾವ ಭಾಷೆಯ ತೊಗಲಕ್ ಪತ್ರಿಕೆ 50ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ್ರು? ಇದು ತೊಗಲಕ್ ಅನ್ನೋದು ತಮಿಳು ಪತ್ರಿಕೆಯಾಗಿದೆ, ಹಾಗಾಗಿ ಆಪ್ಷನ್ 3 ಇದಕ್ಕೆ ಸರಿಯಾದಂಥ ಉತ್ತರ. ಚಿಲ್ಲರೆ ಹಣದುಬ್ಬರ 2019 ಡಿಸೆಂಬರ್ನಲ್ಲಿ 5 ವರ್ಷಗಳ ಗರಿಷ್ಠ ಅಂದರೆ 7.35%ಗೆ ಏರಿತು. ಚಿಲ್ಲರೆ ಹಣದುಬ್ಬರ ಅಂಕಿ ಅಂಶಗಳನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಕಚೇರಿ ಅನ್ನೋದಾಗಿದೆ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಚಿಲ್ಲರೆ ಹಣದುಬ್ಬರವನ್ನು ಗ್ರಾಹಕ ಬೆಲೆ ಸೂಚ್ಯಂಕ ಅಳೆಯುತ್ತೆ, ಇದನ್ನು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಬಿಡುಗಡೆ ಮಾಡುತ್ತೆ. ರಾಷ್ಟ್ರೀಯ ಅಡಿಯಲ್ಲಿ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಕಚೇರಿ ಬಿಡುಗಡೆ ಮಾಡುತ್ತೆ ಇದನ್ನು. ಏಕಬಳಕೆಯ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಯಲ್ಲಿ ನವೀನ ವಿಧಾನಗಳನ್ನು ಅಳವಡಿಸಿಕೊಂಡಿದ್ದಕ್ಕಾಗಿ ಯಾವ ರಾಜ್ಯದ ಜಿಲ್ಲಾಡಳಿತವು ಸ್ವಚ್ಛ ದರ್ಪಣ್ ಪ್ರಶಸ್ತಿಯನ್ನು ಗೆದ್ದಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಒಡಿಸ್ಸಾ ರಾಜ್ಯ ಆಗಿದೆ. ಮುಂದಿನ ಪ್ರಶ್ನೆ, ಪರಶುರಾಮ್ ಕುಂಡ್ ಮೇಳವನ್ನು ಪ್ರತಿ ವರ್ಷ ಭಾರತದ ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಅರುಣಾಚಲ ಪ್ರದೇಶ ಆಗಿದೆ. ಮುಂದಿನ ಪ್ರಶ್ನೆ, 2019 ICC ವರ್ಷದ ಅಂಪೈರ್ ವಿಜೇತರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಇಂಗ್ಲೆಂಡ್ನ ರಿಚರ್ಡ್ ಲಿಂಗ್ವರ್ತ್ ಅನ್ನೋರಾಗಿದ್ದಾರೆ. ರಿಚರ್ಡ್ ಲಿಂಗ್ವರ್ತ್. ಮುಂದಿನ ಪ್ರಶ್ನೆ, 2020-23 ಅವಧಿಗೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಶುದ್ಧ ಮತ್ತು ಅನ್ವಯಿಕ ರಸಾಯನಶಾಸ್ತ್ರ ಒಕ್ಕೂಟ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ IUPAC ಬ್ಯೂರೋ ಸದಸ್ಯರಾಗಿ ಆಯ್ಕೆಯಾದ ಭಾರತೀಯ ವಿಜ್ಞಾನಿ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಬಿಪುಲ್ ಬಿಹಾರಿ ಸಹ ಅನ್ನೋರಾಗಿದ್ದಾರೆ. ಬಿಪುಲ್ ಬಿಹಾರಿ ಸಾಹಬ್ ಹೈದರಾಬಾದ್ ಮೂಲದ ಈ ವಿಜ್ಞಾನಿ ಏನು 2020-23 ಅವಧಿಗೆ IUPAC ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಈ IUPAC 100 ವರ್ಷಗಳ ಇತಿಹಾಸದಲ್ಲಿ ಈ ಹುದ್ದೆಗೆ ಆಯ್ಕೆಯಾದಂಥ 2ನೇ ಭಾರತೀಯರಾಗಿದ್ದಾರೆ. ಇನ್ನು ಮೊದಲು 1979 ಭಾರತ ರತ್ನ ಪ್ರೊಫೆಸರ್ CN ರಾವ್ ಅವರು ಇದರ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಮುಂದಿನ ಪ್ರಶ್ನೆ, ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಭಾರತ ಪ್ರದೇಶದ 7ನೇ ಸಮ್ಮೇಳನವನ್ನು ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಲಕ್ನೋ, ಉತ್ತರ ಪ್ರದೇಶದ ಲಕ್ನೋದಲ್ಲಿ. ಮುಂದಿನ ಪ್ರಶ್ನೆ, ಸ್ವಿಸ್ ಬ್ಯಾಂಕ್ ಜೂಲಿಯಸ್ ಭೇರ್ ಇತ್ತೀಚೆಗೆ ನಡೆಸಿದ ಅಧ್ಯಯನದ ಪ್ರಕಾರ ಐಷಾರಾಮಿ ಸರಕುಗಳಿಗಾಗಿ ವಿಶ್ವದ ಅತ್ಯಂತ ದುಬಾರಿ ನಗರ ಅಂತ ಯಾವುದು ಆಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಹಾಂಗ್ಕಾಂಗ್ ನಗರ. ಮುಂದಿನ ಪ್ರಶ್ನೆ, ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂನ ಇತ್ತೀಚೆಗೆ ಜಾಗತಿಕ ಅಪಾಯಗಳ ವರದಿ ಪ್ರಕಾರ ಇದು ಅತಿ ದೊಡ್ಡ ದೀರ್ಘಕಾಲೀನ ಅಪಾಯ ಆಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಹವಾಮಾನಗಳ ಬೆದರಿಕೆಗಳು ಅನ್ನೋದಾಗಿದೆ. ವರ್ಲ್ಡ್ ಎಕನಾಮಿಕ್ ಫೋರಂ ಇತ್ತೀಚೆಗೆ ತನ್ನ ವರದಿ 15ನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಜಾಗತಿಕ ಅಪಾಯಗಳ ವರದಿ ಎಂಬ ಶೀರ್ಷಿಕೆಯಲ್ಲಿ ಬಿಡುಗಡೆ ಮಾಡಿದ್ದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಹವಾಮಾನ ಬೆದರಿಕೆಗಳು ವರದಿಯಲ್ಲಿನ ಎಲ್ಲ ಉನ್ನತ ದೀರ್ಘಕಾಲೀನ ಅಪಾಯಗಳಿಗೆ ಕಾರಣ ಆಗಿದೆ ಅಂತ ಇದರಲ್ಲಿ ಹೇಳಲಾಗಿದೆ. ಮುಂದಿನ ಪ್ರಶ್ನೆ, ಯಾವ ಭಾರತೀಯ ವಕೀಲನನ್ನು ಇತ್ತೀಚೆಗೆ ಕ್ವೀನ್ ಕೌನ್ಸಿಲ್ ಆಗಿ ನೇಮಕ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಹರೀಶ್ ಸಾಳ್ವೆ. ಇವರು ಇಂಗ್ಲೆಂಡ್ ಮತ್ತು ವೇಲ್ಸ್ ನ್ಯಾಯಾಲಯಗಳಿಗೆ ಕ್ವೀನ್ಸ್ ಕೌನ್ಸಿಲ್ ಆಗಿ ನೇಮಕ ಮಾಡಲಾಗಿದೆ. ಇವರು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕುಲ್ಭೂಷಣ್ ಜಾಧವ್ ಹಸ್ತಾಂತರ ಪ್ರಕರಣದಲ್ಲಿ ಭಾರತದ ಪ್ರಮುಖ ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದರು. ICCIನ ಏಕದಿನ ಮತ್ತು ವರ್ಷದ ಟೆಸ್ಟ್ ತಂಡಗಳ ಕ್ಯಾಪ್ಟನ್ ಆಗಿ ಯಾವ ಕ್ರಿಕೆಟಿಗನನ್ನು ಆಯ್ಕೆ ಮಾಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ವಿರಾಟ್ ಕೊಹ್ಲಿ ಅವರನ್ನು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮಾನವ ಬಾಹ್ಯಾಕಾಶಯಾನಕ್ಕೆ ಎಷ್ಟು ಭಾರತೀಯ ಗಗನಯಾತ್ರಿಗಳನ್ನು ಆಯ್ಕೆ ಮಾಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಜನ. ಭಾರತದ ಮೊದಲ ಮಾನವ ಬಾಹ್ಯಾಕಾಶಯಾನಕ್ಕೆ ಭಾರತೀಯ ವಾಯುಸೇನೆಯ 4 ಗಗನಯಾತ್ರಿಗಳನ್ನು ಆಯ್ಕೆ ಮಾಡಲಾಗಿದೆ. 4 ಗಗನಯಾತ್ರಿಗಳಿಗೆ ರಷ್ಯಾದಲ್ಲಿ 11 ತಿಂಗಳ ಕಾಲ ತರಬೇತಿಯನ್ನು ನೀಡಲಾಗುತ್ತೆ. ಮುಂದಿನ ಪ್ರಶ್ನೆ, 2020 ಜನವರಿ 16 ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ತ್ರಿಪುರಾದಲ್ಲಿ ನೆಲೆಸಲು ಯಾವ ಬುಡಕಟ್ಟು ನಿರಾಶ್ರಿತ ಸಮುದಾಯಕ್ಕೆ ಅನುಮತಿಯನ್ನು ನೀಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಬ್ರೂ ರಿಯಂಗ್ ಅನ್ನೋ ಒಂದು ಸಮುದಾಯಕ್ಕೆ ಅವಕಾಶವನ್ನು ನೀಡಲಾಯಿತು.
ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ NPR ಅನ್ನು ಏಪ್ರಿಲ್ ಮತ್ತು ಸೆಪ್ಟೆಂಬರ್ 2020 ನಡುವೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆಸಲಾಗುತ್ತೆ, ಆದರೆ ಈ ರಾಜ್ಯವನ್ನು ಹೊರತುಪಡಿಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಅಸ್ಸಾಂ ರಾಜ್ಯ. ಮುಂದಿನ ಪ್ರಶ್ನೆ, 5ನೇ ವಿಜ್ಞಾನ ಚಲನಚಿತ್ರೋತ್ಸವ ಸೈನ್ಸ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ 2020 ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಗೋವಾ ರಾಜ್ಯ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಬಹುಸ್ಥಳ ಮೆಗಾ ಸೈನ್ಸ್ ಪ್ರದರ್ಶನವಾದಂಥ ವಿಜ್ಞಾನ ಸಮಾಗಮ 11 ತಿಂಗಳ ಅವಧಿಯ ಈವೆಂಟನ್ನು ಮೇ 2019 ಪ್ರಾರಂಭವಾಗಿತ್ತು. ಈ ಪ್ರದರ್ಶನದ ಕೊನೆಯ ಹಂತ ಯಾವ ನಗರದಲ್ಲಿ ನಡೆಯಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ನವದೆಹಲಿಯಾಗಿದೆ. 11 ತಿಂಗಳ ಈ ವಿಜ್ಞಾನ ಸಮಾಗಮ ಮೊದಲು ಮುಂಬೈ, ನಂತರ ಬೆಂಗಳೂರು, ಕೋಲ್ಕತ್ತಾದಲ್ಲಿ ನಡೆಯಿತು. ಈಗ ಕೊನೆಯದಾಗಿ ದೆಹಲಿ ನಗರದಲ್ಲಿ ನಡೆಯುತ್ತೆ. ಮೇ 2019 ಮಾರ್ಚ್ 2020 ಪ್ರತಿ ಸ್ಥಳದಲ್ಲಿ ಸುಮಾರು 2 ತಿಂಗಳ ಕಾಲ ಈ ಇವೆಂಟ್ ನಡೆದಿದೆ. ಮುಂದಿನ ಪ್ರಶ್ನೆ, ಮ್ಯಾಕ್ ಮತ್ತು ವಿಂಡೋಸ್ ಪ್ಲಾಟ್ಫಾರ್ಮ್ಗಳಿಗಾಗಿ ಯಾವ ತಂತ್ರಜ್ಞಾನ ಕಂಪನಿ ಇತ್ತೀಚೆಗೆ ತನ್ನ ಎಡ್ಜ್ ಕ್ರೋಮಿಯಂ ಬ್ರೌಸರ್ನ ಹೊಸ ಆವೃತ್ತಿಯನ್ನು ಬಿಡುಗಡೆ ಮಾಡಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಮೈಕ್ರೋಸಾಫ್ಟ್ ಆಗಿದೆ. ಮುಂದಿನ ಪ್ರಶ್ನೆ, ಇಂಡಿಯನ್ ಹೆರಿಟೇಜ್ ಇನ್ ಡಿಜಿಟಲ್ ಸ್ಪೇಸ್ ಕುರಿತು ದೇಶದ ಮೊದಲ ರೀತಿಯ ಪ್ರದರ್ಶನವನ್ನು ಯಾವ ನಗರದಲ್ಲಿ ಉದ್ಘಾಟನೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ನವದೆಹಲಿಯಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ 29ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಂಥವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ವಾಸುದೇವ್ ಮೋಹಿ ಅನ್ನೋರಾಗಿದ್ದಾರೆ. ವಾಸುದೇವ್ ಮೋಹಿ ಸಿಂಧಿ ಬರಹಗಾರರಂತ ಇವರು 29ನೇ ಪ್ರತಿಷ್ಠಿತ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇದು ಸಾಹಿತ್ಯ ಕ್ಷೇತ್ರದಲ್ಲಿ ನೀಡಲಾಗತಕ್ಕಂಥ ಒಂದು ಪ್ರಸಿದ್ಧ ಪ್ರಶಸ್ತಿಯಾಗಿದ್ದು, ಇದನ್ನು KK ಬಿರ್ಲಾ ಫೌಂಡೇಶನ್ ನೀಡುತ್ತೆ. ಚೆಕ್ಬುಕ್ ಎಂಬ ಸಣ್ಣ ಹೆಸರಿನ ಕಥಾ ಸಂಕಲನಕ್ಕಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಧಾವೋಸ್ನಲ್ಲಿ ನಡೆಯಲಿರತಕ್ಕಂಥ 50ನೇ ವಿಶ್ವ ಆರ್ಥಿಕ ವೇದಿಕೆ ಸಭೆಗೆ ಭಾರತೀಯ ನಿಯೋಗವನ್ನು ಯಾರು ಮುನ್ನಡೆಸಿದ್ರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಪಿಯೂಷ್ ಗೋಯಲ್ರವರು. ಮುಂದಿನ ಪ್ರಶ್ನೆ, ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ICSIನಿಂದ 2020 ಪ್ರತಿಷ್ಠಿತ ICSI ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರು ಪಡೆದುಕೊಂಡರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಇಂದು ಜೈನ್ ಅನ್ನೋರು. ಬೆನೆಟ್ ಕೋಲ್ಮನ್ ಮತ್ತು ಕಂಪನಿ ಲಿಮಿಟೆಡ್ನ ಅಧ್ಯಕ್ಷರಾದಂಥ ಇಂದೂ ಜೈನ್ ಅವರಿಗೆ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಲಾಗಿದೆ. ಇತ್ತೀಚೆಗೆ ನಡೆದಂಥ ರೋಮ್ ರ್ಯಾಂಕಿಂಗ್ ಸರಣಿ 2020 ಈವೆಂಟ್ನಲ್ಲಿ ಯಾವ ಭಾರತೀಯ ಕುಸ್ತಿಪಟು ಚಿನ್ನದ ಪದಕವನ್ನು ಗೆದ್ದರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ವಿನೇಶ್ ಪೋಗಟ್ ಅನ್ನೋರಾಗಿದ್ದಾರೆ. ವಿನೇಶ್ ಪೋಗಟ್. ಮುಂದಿನ ಪ್ರಶ್ನೆ, ಆಸ್ಟ್ರೇಲಿಯಾದ ಅತ್ಯುನ್ನತ ನಾಗರಿಕ ಗೌರವ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಅನ್ನು ಇತ್ತೀಚೆಗೆ ಯಾವ ಭಾರತೀಯ ಉದ್ಯಮಿಗೆ ನೀಡಿ ಗೌರವಿಸಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಬಯೋಕಾನ್ನ ಕಿರಣ್ ಮಜುಂದಾರ್ ಶಾ ಇವರಿಗೆ. ಇನ್ನು ಈ ಪ್ರಶಸ್ತಿಯನ್ನು ಪಡೆದಂಥ ಭಾರತೀಯರು ಅಂತಂದರೆ ಮದರ್ ತೆರೇಸಾ, ಮಾಜಿ ಅಟಾರ್ನಿ ಜನರಲ್ ಸೋಲಿ ಸೊರಾಬ್ಜಿ ಮತ್ತು ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್. ಅವ್ರ ನಂತರ ಪಡೆದಂಥ 4ನೇ ಭಾರತೀಯ ಕಿರಣ್ ಮಜುಂದಾರ್ ಶಾ ಆಗಿದ್ದಾರೆ. ಭಾರತದ ಏಕತೆ ಮತ್ತು ಸಮಗ್ರತೆಗೆ ಕೊಡುಗೆ ನೀಡತಕ್ಕಂಥ ಕ್ಷೇತ್ರದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ಯಾವ ಭಾರತೀಯ ನಾಯಕನ ಹೆಸರನ್ನು ಇಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಸರನ್ನು ಇಡಲಾಗಿದೆ. ಮುಂದಿನ ಪ್ರಶ್ನೆ, ICC Under-19 ವಿಶ್ವಕಪ್ 2020 ಪಂದ್ಯಾವಳಿಗೆ ಆತಿಥ್ಯ ವಹಿಸತಕ್ಕಂಥ ದೇಶ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ದಕ್ಷಿಣ ಆಫ್ರಿಕಾ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದಂಥ ದಿ ವಿನ್ನಿಂಗ್ ಸಿಕ್ಸರ್ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 WV ರಾಮನ್ ಅನ್ನೋರಾಗಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಯೋಜನೆಯಾದಂಥ ಪರಿಷ್ಕೃತ ರಾಷ್ಟ್ರೀಯ TB ನಿಯಂತ್ರಣ ಕಾರ್ಯಕ್ರಮ ರಿವೈಸ್ಡ್ ನ್ಯಾಷನಲ್ TB ಕಂಟ್ರೋಲ್ ಪ್ರೋಗ್ರಾಮ್ ಅನ್ನು ಇತ್ತೀಚೆಗೆ ಹೇಗೆ ಮರುನಾಮಕರಣ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ NTEP ಅಂತೇಳಿ ಮರುನಾಮಕರಣ ಮಾಡಲಾಗಿದೆ. ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ NTEP ಅಂತ. ಮುಂದಿನ ಪ್ರಶ್ನೆ, ಭಾರತೀಯ ಸೇನೆಯು ಇತ್ತೀಚೆಗೆ ನಡೆಸಿದಂಥ ಅತಿದೊಡ್ಡ ವಾಯುಗಾಮಿ ವ್ಯಾಯಾಮದ ಹೆಸರೇನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ವಿಂಗ್ಡ್ ರೈಡರ್ ಅನ್ನೋದಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ನಿರೀಕ್ಷೆಗಳ ವರದಿ ವರ್ಲ್ಡ್ ಎಕನಾಮಿಕ್ ಸಿಚುಯೇಷನ್ ಆ್ಯಂಡ್ ಪ್ರಾಸ್ಪೆಕ್ಟಸ್ ರಿಪೋರ್ಟನ್ನು ಯಾವ ಸಂಸ್ಥೆಯಿಂದ ಬಿಡುಗಡೆ ಮಾಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ವಿಶ್ವಸಂಸ್ಥೆ ಅನ್ನೋದಾಗಿದೆ, United Nations. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಉದ್ಘಾಟನೆಗೊಂಡಂಥ 2ನೇ ತೇಜಸ್ ಎಕ್ಸ್ಪ್ರೆಸ್ ಮುಂಬೈಯನ್ನು ಯಾವ ನಗರದೊಂದಿಗೆ ಸಂಪರ್ಕ ಮಾಡುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಅಹಮದಾಬಾದ್ನೊಂದಿಗೆ. ಇನ್ನು ಮೊದಲನೇ ತೇಜಸ್ ಎಕ್ಸ್ಪ್ರೆಸ್ಸನ್ನು ನವದೆಹಲಿ ಮತ್ತು ಲಕ್ನೋ ನಡುವೆ ಏನು ಚಲಿಸ್ತಕ್ಕಂಥ ಇದು ತೇಜಸ್ ಎಕ್ಸ್ಪ್ರೆಸ್ಸನ್ನು 2019 ಉದ್ಘಾಟನೆ ಮಾಡಲಾಯಿತು. 2025 ವೇಳೆಗೆ ಭಾರತದಲ್ಲಿ 1 ಮಿಲಿಯನ್ ಉದ್ಯೋಗಗಳನ್ನು ಸೃಷ್ಟಿಸುವುದಾಗಿ ಯಾವ ಬಹುರಾಷ್ಟ್ರೀಯ ಕಂಪನಿ ಇತ್ತೀಚೆಗೆ ಘೋಷಣೆ ಮಾಡಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 Amazon. ಮುಂದಿನ ಪ್ರಶ್ನೆ, 7 ದಶಕಗಳ ಹಿಂದೆ ದೇಶ ಸ್ಥಾಪನೆಯಾದಾಗಿಂದ ಯಾವ ದೇಶದ ಜನನ ಪ್ರಮಾಣ ಅತ್ಯಂತ ಕೆಳಮಟ್ಟಕ್ಕೆ ಇಳಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಚೀನಾ ದೇಶದ್ದು.
ಮುಂದಿನ ಪ್ರಶ್ನೆ, ಯಾವ ಪ್ರಸಿದ್ಧ ಅಂತಾರಾಷ್ಟ್ರೀಯ ಕಂಪನಿ ತನ್ನ ಮೂಲ ಚಲನಚಿತ್ರವನ್ನು ದಿ ಭ್ಯಾಂಕರ್ ಹೆಸರಿನೊಂದಿಗೆ ಬಿಡುಗಡೆ ಮಾಡಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು, ಆ್ಯಪಲ್ ಕಂಪನಿ. ಮುಂದಿನ ಪ್ರಶ್ನೆ, 2020 ಭಾರತಕ್ಕೆ 5.8% ಬೆಳವಣಿಗೆಯ ಮುನ್ಸೂಚನೆಯನ್ನು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಊಹೆ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಅನ್ನೋದಾಗಿದೆ. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯನ್ನು ಭಾರತಾದ್ಯಂತ ಯಾವ ದಿನಾಂಕದಂದು ಜಾರಿಗೆ ತರಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 June 1 ಜಾರಿಗೆ ತರಲಾಗುತ್ತೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ January 24 ಆಚರಣೆ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆ, ಭಾರತದ 71ನೇ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಯಾರು ಭಾಗವಹಿಸಿದ್ರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಜೈರ್ ಬೋಲ್ಸನ್ನಾರೋ ಅನ್ನೋರಾಗಿದ್ದಾರೆ. ಇವರು ಬ್ರೆಜಿಲ್ನ ಅಧ್ಯಕ್ಷರು. ಮುಂದಿನ ಪ್ರಶ್ನೆ, ಕಾರ್ಬನ್ ಡಿಸ್ಕ್ಲೋಸರ್ ಪ್ರಾಜೆಕ್ಟ್ ಕಾರ್ಬನ್ ಬಹಿರಂಗಪಡಿಸುವಿಕೆ ಯೋಜನೆ 2019 ಭಾರತ ಯಾವ ಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 5ನೇ ಸ್ಥಾನದಲ್ಲಿ. ಇನ್ನು ಮೊದಲನೇ ಸ್ಥಾನದಲ್ಲಿ ಅಮೆರಿಕಾ ಇದೆ, 2ನೇ ಸ್ಥಾನದಲ್ಲಿ ಜಪಾನ್, 3ನೇ ಸ್ಥಾನದಲ್ಲಿ UK ಯುನೈಟೆಡ್ ಕಿಂಗ್ಡಮ್ ಇದೆ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಯಾವ ಪ್ರಸಿದ್ಧ ಅಂತಾರಾಷ್ಟ್ರೀಯ ಟೆನಿಸ್ ಪಂದ್ಯಾವಳಿ ನಡೆಯುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಆಸ್ಟ್ರೇಲಿಯನ್ ಓಪನ್ ನಡೆಯುತ್ತೆ ಪ್ರತಿ ವರ್ಷ ಮೊದಲನೇ ತಿಂಗಳಲ್ಲಿ. ಮುಂದಿನ ಪ್ರಶ್ನೆ, ಗ್ಲೋಬಲ್ ಸೋಷಿಯಲ್ ಮೊಬಿಲಿಟಿ ಸಾಮಾಜಿಕ ಚಲನಶೀಲತಾ ವರದಿಯನ್ನು ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕನಾಮಿಕ್ ಫೋರಮ್. ಇದರಲ್ಲಿ ಭಾರತ 76ನೇ ಸ್ಥಾನದಲ್ಲಿದೆ. ಇದರಲ್ಲಿ ಡೆನ್ಮಾರ್ಕ್ ಅಗ್ರಸ್ಥಾನದಲ್ಲಿ ಇರತಕ್ಕಂಥ ದೇಶ ಆಗಿದೆ. ಮುಂದಿನ ಪ್ರಶ್ನೆ, 18,000 ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರದ ವಿಶ್ವದ ಅತಿ ಉದ್ದದ ಜಾಗೃತಿ ಮಾನವ ಸರಪಳಿಯನ್ನು ಯಾವ ರಾಜ್ಯ ಇತ್ತೀಚೆಗೆ ಆಯೋಜನೆ ಮಾಡಿತ್ತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಬಿಹಾರ ರಾಜ್ಯ. ಜಲ್ ಜೀವನ್ ಹರಿಯಾಲಿ ಎಂಬ ಅಭಿಯಾನದ ಅಡಿಯಲ್ಲಿ ಇದನ್ನು ಮಾಡಲಾಗಿತ್ತು. ಹವಾಮಾನ ಬದಲಾವಣೆ ಮತ್ತು ವರದಕ್ಷಿಣೆ ಬಾಲ್ಯ ವಿವಾಹದಂಥ ಸಾಮಾಜಿಕ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಇದನ್ನು ಆಯೋಜನೆ ಮಾಡಲಾಗಿತ್ತು. ಇದು ವಿಶ್ವದಲ್ಲೇ ಅತಿ ದೊಡ್ಡ ಮಾನವ ಸರಪಳಿಯಾಗಿದೆ. ರಾಜ್ಯಕ್ಕೆ 3 ರಾಜಧಾನಿಗಳನ್ನು ರಚಿಸೋ ಪ್ರಸ್ತಾಪಕ್ಕೆ ಯಾವ ರಾಜ್ಯ ಸಚಿವ ಸಂಪುಟ ಇತ್ತೀಚೆಗೆ ಅನುಮೋದನೆಯನ್ನು ನೀಡಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಆಂಧ್ರಪ್ರದೇಶ. ಅಮರಾವತಿ, ವಿಶಾಖಪಟ್ಟಣ ಮತ್ತು ಕರ್ನೂಲ್ ಎಂಬ 3 ರಾಜ್ಯ ರಾಜಧಾನಿಗಳನ್ನು ರಚಿಸುವ ಪ್ರಸ್ತಾಪಕ್ಕೆ ಆಂಧ್ರಪ್ರದೇಶದ ರಾಜ್ಯ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿತು. ಇನ್ನು ಆರ್ಚರಿ ಅಸೋಸಿಯೇಷನ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಅರ್ಜುನ್ ಮುಂಡಾರ್ ಅವರು ಆಯ್ಕೆಯಾಗಿದ್ದಾರೆ. ಮುಂದಿನ ಪ್ರಶ್ನೆ, 2020 ಜಾನ್ಸ್ ಲ್ಯಾಂಗ್ ಲ್ಯಾಸಲ್ JLL ಸಿಟಿ ಮೊಮೆಂಟಮ್ ಇಂಡೆಕ್ಸ್ ಪ್ರಕಾರ ಯಾವ ಭಾರತೀಯ ನಗರವನ್ನು ವಿಶ್ವದ ಅತ್ಯಂತ ಕ್ರಿಯಾತ್ಮಕ ನಗರ ಅಂತ ಘೋಷಣೆ ಮಾಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಹೈದರಾಬಾದ್ ಆಗಿದೆ. ಇನ್ನು ಹೈದರಾಬಾದ್ ಅಗ್ರಸ್ಥಾನದಲ್ಲಿ ಇರತಕ್ಕಂಥ ನಗರ, ಆದರೆ 2ನೇ ಸ್ಥಾನದಲ್ಲಿ ಬೆಂಗಳೂರಿದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವಕ್ಕೆ ಆತಿಥ್ಯ ವಹಿಸತಕ್ಕಂಥ ಭಾರತೀಯ ನಗರ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಕಲ್ಕತ್ತಾ ಆಗಿದೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಮಾಹಿತಿ ಕೇಂದ್ರ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ನಿಕ್ ಆಯೋಜನೆ ಮಾಡಿರ್ತಕ್ಕಂಥ ನಿಕ್ ಕಾನ್ಕ್ಲೇವ್ ಟೆಕ್ನೋ ಕಾನ್ಕ್ಲೇವ್ 2020 ಥೀಮ್ ಏನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ನೆಕ್ಸ್ಟ್ ಜೆನ್ ಆಡಳಿತಕ್ಕಾಗಿ ತಂತ್ರಜ್ಞಾನಗಳು ಅನ್ನೋದಾಗಿದೆ. ಮುಂದಿನ ಪ್ರಶ್ನೆ, ಟೈಮ್ ಟು ಕೇರ್ ವರದಿಯನ್ನು ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಆಕ್ಸ್ ಫ್ಯಾಮ್ ಇಂಟರ್ನ್ಯಾಷನಲ್ ಅನ್ನೋ ಸಂಸ್ಥೆ ಬಿಡುಗಡೆ ಮಾಡಿತು. ಇದು ಒಂದು ಅಂತಾರಾಷ್ಟ್ರೀಯ NGO ಆಗಿದ್ದು ವಿಶ್ವ ಆರ್ಥಿಕ ವೇದಿಕೆ 50ನೇ ವಾರ್ಷಿಕ ಸಭೆಯ ಮುನ್ನ ಟೈಮ್ ಟು ಕೇರ್ ಅಧ್ಯಯನವನ್ನು ಬಿಡುಗಡೆ ಮಾಡಿತು. ಆಕ್ಸ್ಫಾಮ್ ಜನರ ಜಾಗತಿಕ ಚಳವಳಿಯಾಗಿದ್ದು ಬಡತನದ ಅನ್ಯಾಯವನ್ನು ಕೊನೆಗೊಳಿಸಲು ಒಗ್ಗಟ್ಟಾಗಿ ಕೆಲಸ ಮಾಡತಕ್ಕಂಥ ಒಂದು ಸಂಸ್ಥೆಯಾಗಿದೆ. 50ನೇ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ 2020 ಕ್ರಿಸ್ಟಲ್ ಪ್ರಶಸ್ತಿಯನ್ನು ಪಡೆದಂಥ ಭಾರತೀಯ ನಟಿ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ದೀಪಿಕಾ ಪಡುಕೋಣೆ ಆಗಿದ್ದಾರೆ. ಮಾನಸಿಕ ಆರೋಗ್ಯ ಮತ್ತು ಮಾನಸಿಕ ಅನಾರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಅವರ ನಾಯಕತ್ವಕ್ಕಾಗಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇನ್ನು ದೀಪಿಕಾ ಪಡುಕೋಣೆ ಲೈವ್ ಲವ್ ಲಾಫ್ ಎಂಬ ಸಂಸ್ಥೆಯ ಸ್ಥಾಪಕರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಯಾವ ದೇಶ ತನ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಕಟರಿನಾ ಸಕೆಲ್ಲ ರೋ ಪೌಲವ್ ಅವರನ್ನು ಆಯ್ಕೆ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಗ್ರೀಸ್ ದೇಶ. ಮುಂದಿನ ಪ್ರಶ್ನೆ, ಬಾಹ್ಯಾಕಾಶಕ್ಕೆ ಕಳಿಸಲು ಇಸ್ರೋ ಅಭಿವೃದ್ಧಿಪಡಿಸಿದಂಥ ಮಾನವ ರೋಬೋಟ್ನ ಹೆಸರು ಏನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಯೋ ಮಿತ್ರ ಅನ್ನೋದಾಗಿದೆ, ಯೋ ಮಿತ್ರ. ಗ್ರೀನ್ ಪೀಸ್ ಸೂಚ್ಯಂಕವು ನಮ್ಮ ದೇಶದ ಯಾವ ನಗರವನ್ನು ಅತ್ಯಂತ ಕಲುಷಿತ ನಗರ ಅಂತ ಹೇಳಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಜಾರ್ಖಂಡ್ನ ಝಾರಿಯಾ ಅನ್ನೋ ನಗರವನ್ನು. ಇನ್ನು 2ನೇ ಸ್ಥಾನದಲ್ಲಿ ಜಾರ್ಖಂಡ್ನ ಧನ್ಬಾದ್ ನಗರ ಇದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಟಾಪ್ 10 ಏನು ಮಾಲಿನ್ಯಕಾರಕ ನಗರಗಳಿದ್ದಾವೆ ಅವು ಯಾವುವು ಅಂತಂದರೆ ನೋಯ್ಡಾ, ಗಾಜಿಯಾಬಾದು, ಬರೇಲಿ, ಅಲಹಾಬಾದು, ಮೊರಾದಾಬಾದ್ ಮತ್ತು ಫಿರೋಜಾಬಾದ್ಗಳು ಆಗಿದ್ದವು.
ಇನ್ನು ಮೂರು ಈಶಾನ್ಯ ರಾಜ್ಯಗಳಾದಂಥ ಮಣಿಪುರ, ಮೇಘಾಲಯ ಮತ್ತು ತ್ರಿಪುರ ತಮ್ಮ ರಾಜ್ಯ ಸ್ಥಾಪನಾ ದಿನವನ್ನು ಇತ್ತೀಚೆಗೆ ಯಾವಾಗ ಆಚರಿಸಿದ್ವು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಜನವರಿ 21 ಜನವರಿ 21 ಇನ್ನು 1972 ಈ ಮೂರು ರಾಜ್ಯಗಳು ಉದಿವಾಗಿದ್ವು. ಮುಂದಿನ ಪ್ರಶ್ನೆ, ಜಲಶಕ್ತಿ ಸಚಿವಾಲಯದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೀರಿನ ಇಲಾಖೆಗಳ ಪರಿಶೀಲನೆಯಲ್ಲಿ ದಕ್ಷತೆಯ ಗುರಿಗಳನ್ನು ಪೂರೈಸುವಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನವನ್ನು ಪಡೆಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಗುಜರಾತ್ ರಾಜ್ಯ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕೃಷಿ ಸಚಿವಾಲಯದ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ 2018-19 ಅವಧಿಯಲ್ಲಿ ಯಾವ ಭಾರತೀಯ ರಾಜ್ಯ ತರಕಾರಿಗಳ ಉದ್ಯಮದಲ್ಲಿ ಅಂದರೆ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಪಶ್ಚಿಮ ಬಂಗಾಳ. ಇನ್ನು ಆಂಧ್ರ ಪ್ರದೇಶ ಹಣ್ಣಿನ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಆಗಿದೆ. ಮುಂದಿನ ಪ್ರಶ್ನೆ, ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ಔಟ್ಲುಕ್ ಟ್ರೆಂಡ್ಸ್ 2020 ವರ್ಲ್ಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೋಷಿಯಲ್ ಔಟ್ಲುಕ್ ಟ್ರೆಂಡ್ 2020 ವರದಿಯನ್ನು ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ವರ್ಲ್ಡ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅನ್ನೋದಾಗಿದೆ. ಆಪ್ಷನ್ 3 ಇದಕ್ಕೆ ಸರಿಯಾದಂಥ ಉತ್ತರ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಮುಂದಿನ ಪ್ರಶ್ನೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBIನ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಇತ್ತೀಚೆಗೆ ನೇಮಕಗೊಂಡಂಥವ್ರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಚಲ್ಲಾ ಶ್ರೀನಿವಾಸಲು ಶೆಟ್ಟಿ ಅನ್ನೋರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ UNCTAD ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ವರದಿ ಪ್ರಕಾರ 2019 ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನು ಪಡೆದಂಥ ದೇಶ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಅಮೇರಿಕಾ ಆಗಿದೆ. ಮುಂದಿನ ಪ್ರಶ್ನೆ, ಹೆಚ್ಚು ಪ್ರಬಲವಾದ ಓಜೋನ್ ಕ್ಷೀಣಿಸುವ ರಾಸಾಯನಿಕ HCFC 141B ಯಾವ ದೇಶ ಯಶಸ್ವಿಯಾಗಿ ಹೊರಹಾಕ್ತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಭಾರತ ದೇಶ. ಇನ್ನು ಮುಂದಿನ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಣೆ ಮಾಡಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಜನವರಿ 23ರಂದು ಆಚರಣೆ ಮಾಡಲಾಗುತ್ತೆ. ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂಥವ್ರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಸುಕುಮಾರ ಸೇನ್ ಅನ್ನೋರು. ಕಾರಣ, ಭಾರತ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂಥ ಮೊದಲ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂಥ ಇವರ ಗೌರವಾರ್ಥವಾಗಿ ಭಾರತ ಚುನಾವಣಾ ಆಯೋಗ ವಾರ್ಷಿಕ ಉಪನ್ಯಾಸವನ್ನು ಆಯೋಜನೆ ಮಾಡಿತು. ಇವರು ಮೊದಲ ಲೋಕಸಭೆ ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಮೊದಲ 2 ಅವಧಿಗೆ ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಸಿದರು. ಸುಕುಮಾರ್ ಸೇನ್ ಅವರು ಜನವರಿ 2, 1898 ಜನಿಸಿದ್ದರು. ಇತ್ತೀಚೆಗೆ ಬಿಡುಗಡೆಯಾದಂಥ ಪ್ರಜಾಪ್ರಭುತ್ವ ಸೂಚ್ಯಂಕ ಡೆಮೊಕ್ರಸಿ ಇಂಡೆಕ್ಸ್ನಲ್ಲಿ ಭಾರತ 10 ಸ್ಥಾನ ಕೆಳಗೆ ಬಂದು 51ನೇ ಸ್ಥಾನಕ್ಕೆ ತಲುಪಿದೆ. ಇದನ್ನು ತಯಾರಿಸಿದಂಥವ್ರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಅರ್ಥಶಾಸ್ತ್ರಜ್ಞ ಗುಪ್ತಚರ ಘಟಕ ಅನ್ನೋದಾಗಿದೆ. ಇನ್ನು ಇದರಲ್ಲಿ ಅಗ್ರಸ್ಥಾನದಲ್ಲಿ ನಾರ್ವೆ ದೇಶ ಇದ್ದರೆ ಕೊನೆಯ ಸ್ಥಾನದಲ್ಲಿ ಉತ್ತರ ಕೊರಿಯಾ ಇದೆ. ಮುಂದಿನ ಪ್ರಶ್ನೆ, ಮಕ್ಕಳಿಗಾಗಿ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಗಳನ್ನು ಯಾವ ಸಚಿವಾಲಯ ಅಥವಾ ಸಂಸ್ಥೆ ವಾರ್ಷಿಕವಾಗಿ ಬಿಡುಗಡೆ ಅಂದರೆ ನೀಡುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಭಾರತೀಯ ಮಕ್ಕಳ ಕಲ್ಯಾಣ ಮಂಡಳಿ ನೀಡುತ್ತೆ. ಮುಂದಿನ ಪ್ರಶ್ನೆ, 2020 ಅಧ್ಯಕ್ಷತೆಯನ್ನು ಇತ್ತೀಚೆಗೆ ಯಾವ ದೇಶ ವಹಿಸಿಕೊಂಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಗಯಾನಾ ದೇಶ ವಹಿಸಿಕೊಂಡಿದೆ. ಮುಂದಿನ ಪ್ರಶ್ನೆ, ವಿಶ್ವ ಆರ್ಥಿಕ ವೇದಿಕೆ ಐಟಿ ಗವರ್ನೆನ್ಸ್ ಸಮುದಾಯದ ಅಧ್ಯಕ್ಷರಾಗಿ ಯಾವ ಭಾರತೀಯನನ್ನು ಇತ್ತೀಚೆಗೆ ಹೆಸರಿಸಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ವಿಜಯ್ ಕುಮಾರ್ ಇವರನ್ನು ಹೆಸರಿಸಲಾಯಿತು. ಮುಂದಿನ ಪ್ರಶ್ನೆ, ಭಾರತೀಯ ಸೈನ್ಯಕ್ಕೆ ಸೇರ್ಪಡೆಗೊಳ್ಳಬೇಕಾದಂಥ ಸ್ಥಳೀಯ ಫಿರಂಗಿ ಬಂದೂಕುಗಳ ಹೆಸರು ಏನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಶಾರಂಗ್ ಅನ್ನೋ ಒಂದು ಬಂದೂಕು. ಮುಂದಿನ ಪ್ರಶ್ನೆ, ದೇಶದಲ್ಲಿ ಮೊದಲ ಬಾರಿಗೆ ತನ್ನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮುಖ ಗುರುತಿಸುವಿಕೆ ಸಾಫ್ಟ್ವೇರ್ ಫೇಶಿಯಲ್ ರೆಕಗ್ನೈಸೇಷನ್ ಸಾಫ್ಟ್ವೇರನ್ನು ಬಳಸಲು ಯಾವ ಭಾರತೀಯ ರಾಜ್ಯ ಸಿದ್ಧವಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ತೆಲಂಗಾಣ ರಾಜ್ಯ. ಮುಂದಿನ ಪ್ರಶ್ನೆ, ಕೃಷಿ ಭೂಮಿಯ ಗುತ್ತಿಗೆ ನೀತಿಯನ್ನು ಜಾರಿಗೆ ತಂದ ದೇಶದ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಉತ್ತರಾಖಂಡ ರಾಜ್ಯ ಆಗಿದೆ. ಮುಂದಿನ ಪ್ರಶ್ನೆ, ಇಂಧನ ಮತ್ತು ಪರಿಸರ ವಿನ್ಯಾಸ ಎನರ್ಜಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ಡಿಸೈನ್ನಲ್ಲಿ ನಾಯಕತ್ವಕ್ಕಾಗಿ ಭಾರತದ ಅಗ್ರ 10 ರಾಜ್ಯಗಳ ಪಟ್ಟಿಯಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನವನ್ನು ಪಡೆದಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಮಹಾರಾಷ್ಟ್ರ ರಾಜ್ಯ. ಇನ್ನು ನಂತರದ ಸ್ಥಾನದಲ್ಲಿ ಕರ್ನಾಟಕ, ನಂತರ ಹರಿಯಾಣ, ತಮಿಳುನಾಡು, ಉತ್ತರ ಪ್ರದೇಶ ಬರ್ತವೆ. 1 ಟ್ರಿಲಿಯನ್ ಮರಗಳ ಉಪಕ್ರಮವನ್ನು ಪ್ರಾರಂಭಿಸಿದಂಥವ್ರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ವರ್ಲ್ಡ್ ಎಕನಾಮಿಕ್ ಫೋರಂ. ವಿಶ್ವ ಬಿಲ್ಲುಗಾರಿಕೆ ಷರತ್ತುಬದ್ಧವಾಗಿ ಕೆಳಗಿನ ಯಾವ ಸಂಸ್ಥೆಯ ಮೇಲೆ ವಿಧಿಸಲಾದ ಅಮಾನತನ್ನು ತೆಗೆದುಹಾಕಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆರ್ಚರಿ ಅಸೋಸಿಯೇಷನ್ ಆಫ್ ಇಂಡಿಯಾ ಅನ್ನೋದಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ 3. ಇತ್ತೀಚೆಗೆ ಬಿಡುಗಡೆಯಾದಂಥ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ 2019 ಭಾರತದ ಶ್ರೇಯಾಂಕ ಎಷ್ಟು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 80ನೇ ಸ್ಥಾನ.
ಇನ್ನು ಮೊದಲನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ, ಅಂದರೆ ಡೆನ್ಮಾರ್ಕ್ ಮತ್ತು ನ್ಯೂಜಿಲೆಂಡ್ ಇದೆ, ಅಂದರೆ ಇಲ್ಲಿ ಅಂದರೆ ಇಲ್ಲಿ ಭ್ರಷ್ಟಾಚಾರ ಇಲ್ಲವೇ ಇಲ್ಲ ಅಂತ. ಇನ್ನು ಸೋಮಾಲಿಯಾ ಮತ್ತು ಸಿರಿಯಾ ಕೆಳ ಸ್ಥಾನದಲ್ಲಿ ಇರತಕ್ಕಂಥ ದೇಶ ಆಗಿದೆ. ಇನ್ನು 2018ರಲ್ಲಿ ಭಾರತ 78ನೇ ಸ್ಥಾನದಲ್ಲಿತ್ತು, ಈಗ 80ನೇ ಸ್ಥಾನಕ್ಕೆ ತಲುಪಿದೆ. ಜಾಗತಿಕ ಪ್ರತಿಭಾ ಸ್ಪರ್ಧಾತ್ಮಕ ಸೂಚ್ಯಂಕ 2020ರಲ್ಲಿ ಭಾರತದ ಸ್ಥಾನ ಏನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, 72ನೇ ಸ್ಥಾನ ಆಗಿದೆ. ಇನ್ನು ಇದು ಜಾಗತಿಕ ಪ್ರತಿಭಾ ಸ್ಪರ್ಧೆಯ ಸೂಚ್ಯಂಕದ 7ನೇ ಆವೃತ್ತಿ ಇದು ಆಗಿದೆ. ಇನ್ನು ಮೊದಲನೇ ಸ್ಥಾನದಲ್ಲಿ ಸ್ವಿಟ್ಜರ್ಲೆಂಡ್ ಇದ್ದರೆ, ಎರಡನೇ ಸ್ಥಾನದಲ್ಲಿ ಅಮೆರಿಕ ಇದೆ. ಯಾವ ರಾಜ್ಯದ ವಿಪತ್ತು ತಗ್ಗಿಸುವಿಕೆ ಅಥವಾ ನಿರ್ವಹಣಾ ಕೇಂದ್ರವು ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರವನ್ನು ಗೆದ್ದಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಉತ್ತರಾಖಂಡ ರಾಜ್ಯ ಗೆದ್ದಿದೆ. ಮುಂದಿನ ಪ್ರಶ್ನೆ, ನವದೆಹಲಿಯ ವಿಶ್ವ ಪುಸ್ತಕ ಮೇಳ 2022ರಲ್ಲಿ ಯಾವ ದೇಶ ಗೌರವ ಅತಿಥಿಯಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಫ್ರಾನ್ಸ್ ದೇಶ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಎಂದು ಆಚರಣೆ ಮಾಡಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಜನವರಿ 24ನ್ನು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಇನ್ನು ವಿಶ್ವಸಂಸ್ಥೆ ಡಿಸೆಂಬರ್ 3, 2018ರಲ್ಲಿ ನಿರ್ಣಯವನ್ನು ಅಂಗೀಕರಿಸಿತು. ಇನ್ನು ಭಾರತದಲ್ಲಿ ಪ್ರತಿ ವರ್ಷ ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಎನಿಮಿ ಆಸ್ತಿಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಸ್ಟೇಟ್ಮೆಂಟ್, ಎನಿಮಿ ಆಸ್ತಿಗಳು ಪಾಕಿಸ್ತಾನ ಮತ್ತು ಚೀನಾದ ಪರ್ವತವನ್ನು ಪಡೆದ ಜನರಿಂದ ಉಳಿದಿವೆ. ಎರಡನೇ ಸ್ಟೇಟ್ಮೆಂಟ್, ಶಸ್ತ್ರು ಆಸ್ತಿಗಳನ್ನು ಸಂಬಂಧಪಟ್ಟ ರಾಜ್ಯ ಸರ್ಕಾರ ಭಾರತಕ್ಕಾಗಿ ಎನಿಮಿ ಆಸ್ತಿ ಉಸ್ತುವಾರಿಯನ್ನು ವಹಿಸಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಮಾತ್ರ ಸರಿ. ಎನಿಮಿ ಆಸ್ತಿ ಅಂತಂದರೆ ಪಾಕಿಸ್ತಾನ ಮತ್ತು ಚೀನಾದ ಪರ್ವತವನ್ನು ಪಡೆದ ಜನರಿಂದ ಉಳಿದಂಥವು. ಇದರ ಉಸ್ತುವಾರಿಯನ್ನು ಕೇಂದ್ರ ಸರ್ಕಾರನೇ ವಹಿಸುತ್ತೆ. ಇದರಿಂದ ಭಾರತದ ಬೊಕ್ಕಸಕ್ಕೆ 1,00,000 ಕೋಟಿ ರು ಒದಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಕೇಂದ್ರ ಸರ್ಕಾರ ದೇಶದ ಅನೇಕ ರಾಜ್ಯಗಳಲ್ಲಿ ಹರಡಿರತಕ್ಕಂಥ ಶತ್ರು ಆಸ್ತಿಗಳನ್ನು ಹೊಂದಿದೆ. ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ಮಾತ್ರ ಸರಿ. ಇನ್ನು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಿತಿಯನ್ನು 100%ಗೆ ಹೆಚ್ಚಿಸಲು ಯಾವ ಭಾರತೀಯ ಟೆಲಿಕಾಂ ಸೇವಾ ಪೂರೈಕೆದಾರರು ಇತ್ತೀಚೆಗೆ ಟೆಲಿಕಾಂ ಇಲಾಖೆಯಿಂದ ಅನುಮೋದನೆಯನ್ನು ಪಡೆಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಭಾರತೀಯ ಏರ್ಟೆಲ್ ಅನ್ನೋ ಕಂಪ್ನಿ. ಮುಂದಿನ ಪ್ರಶ್ನೆ, 2020ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಚಾಂಪಿಯನ್ ಟ್ರೋಫಿಯನ್ನು ಯಾವ ಭಾರತೀಯ ರಾಜ್ಯ ಗೆದ್ದಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಮಹಾರಾಷ್ಟ್ರ. ಇದು 78 ಚಿನ್ನ, 77 ಬೆಳ್ಳಿ ಸೇರಿದಂತೆ 256 ಪದಕಗಳನ್ನು ಗಳಿಸಿ ಚಾಂಪಿಯನ್ ಪಟ್ಟವನ್ನು ಗೆಲ್ತು. ಇನ್ನು ಕಳೆದ ವರ್ಷ ಮಹಾರಾಷ್ಟ್ರ 228 ಪದಕಗಳೊಂದಿಗೂ ಸಹ ಅಗ್ರಸ್ಥಾನದಲ್ಲಿದ್ದಂಥ ರಾಜ್ಯ ಆಗಿತ್ತು. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2020ರೊಂದಿಗೆ ಎಷ್ಟು ಮಕ್ಕಳನ್ನು ಗೌರವಿಸಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, 49 ಮಕ್ಕಳನ್ನು ಗೌರವಿಸಲಾಯಿತು. ಮುಂದಿನ ಪ್ರಶ್ನೆ, ದಕ್ಷಿಣ ಏಷ್ಯಾದಲ್ಲಿ ಇ ಪಾಸ್ಪೋರ್ಟ್ಗಳನ್ನು ಪರಿಚಯಿಸಿದಂಥ ಮೊದಲ ದೇಶ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಬಾಂಗ್ಲಾದೇಶ ಆಗಿದೆ. ಜನವರಿ 27, 2020ರಂದು ಯಾವ ರಾಜ್ಯದ ದಂಗೆಕೋರ ಗುಂಪುಗಳು ಭಾರತ ಸರ್ಕಾರದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದವು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಅಸ್ಸಾಂ ರಾಜ್ಯ. ಮುಂದಿನ ಪ್ರಶ್ನೆ, ಪದ್ಮಶ್ರೀ 2020ರ ಪ್ರಶಸ್ತಿಗೆ ಕೆಳಗಿನ ನಟಿಯರಲ್ಲಿ ಯಾರು ಆಯ್ಕೆಯಾಗಿದ್ದರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಕಂಗನಾ ರನೌತ್ ಅನ್ನೋರು ಆಯ್ಕೆಯಾಗಿದ್ದರು. ಲೋಕಸಭಾ ಚುನಾವಣೆ 2019ರಲ್ಲಿ ವಿಕಲಚೇತನರಿಗೆ ಮತ ಚಲಾಯಿಸಲು ಪ್ರವೇಶವನ್ನು ಒದಗಿಸಿದ್ದಕ್ಕಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ರಶಸ್ತಿಯನ್ನು ಯಾವ ರಾಜ್ಯದ ಮುಖ್ಯ ಚುನಾವಣಾ ಆಯುಕ್ತ ಅಧಿಕಾರಿ ಗೆದ್ದಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಪಂಜಾಬ್ ರಾಜ್ಯ. ಪಂಜಾಬ್ ರಾಜ್ಯದ ಚುನಾವಣಾಧಿಕಾರಿಯಾದಂಥ ಎಸ್ ಕರುಣಾರಾಜು ಅವರಿಗೆ ಬೆಸ್ಟ್ CEO ಫಾರ್ ಅಕ್ಸೆಸಬಲ್ ಎಲೆಕ್ಷನ್ ಅವಾರ್ಡ್ ಪ್ರಶಸ್ತಿಯನ್ನು ನೀಡಲಾಯಿತು. ಇವರು 2019ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅನಾರೋಗ್ಯ ಪಡಿತರು, ಹಿರಿಯ ನಾಗರಿಕರು, ವಿಕಲಾಂಗ ವ್ಯಕ್ತಿಗಳಿಗೆ ಮತ ಚಲಾಯಿಸಲು ಪ್ರವೇಶವನ್ನು ಒದಗಿಸಿದ್ದಕ್ಕಾಗಿ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸಲಾಯಿತು. ಮುಂದಿನ ಪ್ರಶ್ನೆ, ಜನವರಿ 27, 2020ರಂದು ವಿಧಾನ ಪರಿಷತ್ತನ್ನು ರದ್ದುಗೊಳಿಸುವ ನಿರ್ಣಯವನ್ನು ಯಾವ ರಾಜ್ಯದ ಕ್ಯಾಬಿನೆಟ್ ಅಂಗೀಕರಿಸಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಆಂಧ್ರಪ್ರದೇಶ. ಮುಂದಿನ ಪ್ರಶ್ನೆ, ಮಕ್ಕಳ ಸಭೆಯ ಅಧ್ಯಕ್ಷ ವೆಂಕಯ್ಯ ನಾಯ್ಡುರವರು ಇತ್ತೀಚೆಗೆ ಸ್ಥಾಪಿಸಿದ ಅಧೋಕ್ ಸಮಿತಿಯ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ತಡೆಗಟ್ಟಲು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಮಕ್ಕಳ ಅಶ್ಲೀಲ ವಿಷಯವನ್ನು ತೆಗೆದುಹಾಕಲು ಪ್ರಸಾರ ಮಾಡದಂತೆ 40 ಶಿಫಾರಸುಗಳನ್ನು ಮಾಡಿತು. ಈ ಕೆಳಗಿನವರಲ್ಲಿ ಯಾರು ಈ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಜೈರಾಮ್ ರಮೇಶ್ ಅವರು. ಮುಂದಿನ ಪ್ರಶ್ನೆ, ಭಾರತ ಮತ್ತು ಯಾವ ದೇಶದ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಹೆಚ್ಚಿಸಲು ಗಂಗಾ ವೋಲ್ಗಾ ಸಂವಾದದ ಮೊದಲ ಆವೃತ್ತಿಯನ್ನು ಇತ್ತೀಚೆಗೆ ನವದೆಹಲಿಯಲ್ಲಿ ರಚಿಸಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ರಷ್ಯಾ ದೇಶ. ಮುಂದಿನ ಪ್ರಶ್ನೆ, ಅಂಡರ್ ದಿ ವರ್ಲ್ಡ್ ಎಂಬ ವಿಷಯದೊಂದಿಗೆ ದಕ್ಷಿಣ ಏಷ್ಯಾದ ಯಾವ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವವನ್ನು ಇತ್ತೀಚೆಗೆ ಉದ್ಘಾಟನೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಬಾಂಗ್ಲಾದೇಶ. ಮುಂದಿನ ಪ್ರಶ್ನೆ, ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ 6th Scheduled ಏರಿಯಾ ಸ್ಟೇಟಸ್ನ ಯಾವ ಕೇಂದ್ರಾಡಳಿತ ಪ್ರದೇಶಕ್ಕೆ ಪ್ರಸ್ತಾಪಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಲಡಾಖ್ಗೆ ಇದನ್ನು ಅಂದರೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶಕ್ಕೆ ಪ್ರಸ್ತಾಪ ಮಾಡಿದೆ. ಮುಂದಿನ ಪ್ರಶ್ನೆ, GSTN ರಿಫಿಲ್ಲಿಂಗ್ ಪೋರ್ಟಲ್ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಯಾವ ಭಾರತೀಯ ಬಹುರಾಷ್ಟ್ರೀಯ ನಿಗಮದೊಂದಿಗೆ ಭಾರತ ಸರ್ಕಾರ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಇನ್ಫೋಸಿಸ್ ಕಂಪನಿ.
ಕೃಷಿ ಕ್ಷೇತ್ರದಲ್ಲಿ ಇತ್ತೀಚೆಗೆ ಹರಿತ್ ರತ್ನ ಪ್ರಶಸ್ತಿ 2019 ಯಾರು ಪಡೆದಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಎನ್ ಕುಮಾರ್ ಅವರು ಪಡೆದಿದ್ದಾರೆ. ಮುಂದಿನ ಪ್ರಶ್ನೆ, ದೇಶದ ಮೊದಲ ಸೂಪರ್ ಫ್ಯಾಬ್ ಲ್ಯಾಬ್ ಫ್ಯಾಬ್ರಿಕೇಷನ್ ಲ್ಯಾಬೊರೇಟರಿಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಕೇರಳ ರಾಜ್ಯದಲ್ಲಿ. ಮುಂದಿನ ಪ್ರಶ್ನೆ, 62ನೇ ವಾರ್ಷಿಕ ಗ್ರಾಮಿ ಪ್ರಶಸ್ತಿಗಳಲ್ಲಿ ಗರಿಷ್ಠ ಪ್ರಶಸ್ತಿಗಳನ್ನು ಗೆದ್ದಂಥವ್ರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಬಿಲ್ಲಿ ಎಲಿಶನ್ ಅವರು. ಮುಂದಿನ ಪ್ರಶ್ನೆ, ರಿಪಬ್ಲಿಕ್ ಡೇ ಪೆರೇಡ್ 2020 ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಟ್ಯಾಬ್ಲೋವನ್ನು ಅತ್ಯುತ್ತಮ ಅಂತೇಳಿ ಆಯ್ಕೆ ಮಾಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಅಸ್ಸಾಂ ರಾಜ್ಯದ. ಇನ್ನು ಅಸ್ಸಾಂ ರಾಜ್ಯದ ಟ್ಯಾಬ್ಲೋ ಆದಂಥ ಲ್ಯಾಂಡ್ ಆಫ್ ಇನಿಕ್ಯೂ ಕ್ರಾಫ್ಟ್ಮೆನ್ಶಿಪ್ ಆ್ಯಂಡ್ ಕಲ್ಚರ್ ವಿಶಿಷ್ಟ ಕರಕುಶಲತೆ ಮತ್ತು ಸಂಸ್ಕೃತಿ ಭೂಮಿ ಎಂಬ ವಿಷಯವನ್ನು ಆಧರಿಸಿದ ಈ ಟ್ಯಾಬ್ಲೋವನ್ನು ರಚಿಸಲಾಗಿತ್ತು. ಅದಕ್ಕೆ ಮೊದಲನೇ ಪ್ರೈಸನ್ನು ಕೊಡಲಾಗಿದೆ. ಇನ್ನು ಎರಡನೇ ಸ್ಥಾನಕ್ಕೆ ಒರಿಸ್ಸಾ ಮತ್ತು ಉತ್ತರ ಪ್ರದೇಶದ ಟ್ಯಾಬ್ಲೋಗೆ ಕೊಡಲಾಯಿತು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಕಾರ್ಯಗಳನ್ನು ವೇಗಗೊಳಿಸಲು ಇತ್ತೀಚೆಗೆ ಬಿಡುಗಡೆಯಾದಂಥ ಸರ್ಕಾರದ ಪೋರ್ಟಲ್ನ ಹೆಸರೇನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಗತಿ ಎನ್ನುವುದಾಗಿದೆ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಲಾಲಾ ಲಜಪತ್ ರಾಯ್ ಅವರ ಜನ್ಮದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಜನವರಿ 28. ಮುಂದಿನ ಪ್ರಶ್ನೆ, ಜಾಗತಿಕ ಆಲೂಗಡ್ಡೆ ಕಾನ್ಕ್ಲೇವ್ 2020 ಯಾವ ಭಾರತೀಯ ನಗರ ಆಯೋಜನೆ ಮಾಡ್ತಾ ಇದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಗುಜರಾತ್ನ ಗಾಂಧಿನಗರ. ಮುಂದಿನ ಪ್ರಶ್ನೆ, ಫ್ರೆಂಚ್ನ ಗೌರವವಾದಂಥ ನೈಟ್ ಆಫ್ ದಿ ಆರ್ಡರ್ ಆಫ್ ಆರ್ಟ್ ಆ್ಯಂಡ್ ಲೆಟರ್ಸ್ಗಾಗಿ ಯಾವ ಭಾರತೀಯ ರಂಗಭೂಮಿ ನಟಿಯನ್ನು ಆಯ್ಕೆ ಮಾಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಸಂಜನಾ ಕಪೂರ್ ಅವರನ್ನು. ಮುಂದಿನ ಪ್ರಶ್ನೆ, ಯಾವ ವರ್ಷದ ಒಳಗಾಗಿ 175 GW ನವೀಕರಿಸಬಹುದಾದ ಇಂಧನವನ್ನು ಭಾರತದಲ್ಲಿ ಸ್ಥಾಪಿಸಲು ಕೇಂದ್ರ ಸರ್ಕಾರ ಗುರಿಯನ್ನು ಹೊಂದಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 2022. ಜನಪ್ರಿಯ ಸಾಹಸಿ ಬೇರ್ ಗ್ರಿಲ್ ಅವರೊಂದಿಗೆ ಮ್ಯಾನ್ ವರ್ಸಸ್ ವೈಲ್ಡ್ ಎಪಿಸೋಡ್ನಲ್ಲಿ ಯಾವ ಪ್ರಸಿದ್ಧ ಭಾರತದ ನಟ ಕಾಣಿಸಿಕೊಳ್ಳಲಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ರಜನಿಕಾಂತ್ರವರು. ಮುಂದಿನ ಪ್ರಶ್ನೆ, ವ್ಯಕ್ತಿಯ ಜೀವ ಉಳಿಸುವಲ್ಲಿ ಮಾನವ ಸ್ವಭಾವದ ಪ್ರಶಂಸನೀಯ ಕಾರ್ಯಕ್ಕಾಗಿ ಒಬ್ಬ ವ್ಯಕ್ತಿಗೆ ನೀಡಲಾಗುವ ರಾಷ್ಟ್ರೀಯ ಪ್ರಶಸ್ತಿ ಹೆಸರೇನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಜೀವ ರಕ್ಷಾ ಪದಕ ಅನ್ನೋದಾಗಿದೆ. ಮುಂದಿನ ಪ್ರಶ್ನೆ, ಕೇರಳ ಮಾಧ್ಯಮ ಅಕಾಡೆಮಿಯ ರಾಷ್ಟ್ರೀಯ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಮಾಧ್ಯಮ ವ್ಯಕ್ತಿಯಾಗಿ ಯಾವ ಭಾರತೀಯ ಪತ್ರಕರ್ತನನ್ನು ಆಯ್ಕೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಹಿಂದೂ ಗ್ರೂಪ್ನ ಎನ್ ರಾಮ್ ಅವರನ್ನು ಆಯ್ಕೆ ಮಾಡಲಾಯಿತು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಇನ್ನೋವೇಷನ್ ಫೌಂಡೇಶನ್ ಸಹಯೋಗದೊಂದಿಗೆ ಇತ್ತೀಚೆಗೆ ಇನ್ನೋವೇಷನ್ ಫೆಸ್ಟಿವಲನ್ನು ಆಯೋಜಿಸಿದಂಥ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಅರುಣಾಚಲ ಪ್ರದೇಶ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ವೆಬ್ ಸರಣಿ ಇತ್ತೀಚೆಗೆ ಅತಿದೊಡ್ಡ ಭಾರತೀಯ ಸಿನಿಮ್ಯಾಟಿಕ್ ಮ್ಯೂಸಿಕ್ ಬ್ಯಾಂಡ್ ವಿಭಾಗದಲ್ಲಿ ಗಿನ್ನಿಸ್ ವಿಶ್ವ ದಾಖಲೆ ಮಾಡ್ತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಇಂಡಿಯನ್ ನ್ಯಾಷನಲ್ ಆರ್ಮಿ ಕುರಿತಂಥ ದಿ ಫಾರ್ಗೆಟನ್ ಆರ್ಮಿ ಅನ್ನೋ ಒಂದು ವೆಬ್ ಸೀರೀಸು. ಇದು ಅಮೆಜಾನ್ ಪ್ರೈಮ್ನಲ್ಲಿ ಬರುತ್ತೆ. ಇನ್ನು ಇದರ ನಿರ್ದೇಶಕರು ಕಬೀರ್ ಖಾನ್ ರವರು ಆಗಿದ್ದಾರೆ. ಇಂಡಿಯನ್ ಬ್ಯಾಂಕ್ನ ಸಂಘ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ನ ಮುಖ್ಯ ಕಾರ್ಯನಿರ್ವಾಹಕರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಸುನಿಲ್ ಮೆಹ್ತಾರ್ ಇವರು ಆಯ್ಕೆಯಾಗಿದ್ದಾರೆ. ಮುಂದಿನ ಪ್ರಶ್ನೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇತ್ತೀಚೆಗೆ ಯಾವ ಜಾಗತಿಕ ಸಂಘಟನೆಯೊಂದಿಗೆ ಸಂವಹನ ಸಂಪನ್ಮೂಲ ಘಟಕವನ್ನು ಸ್ಥಾಪಿಸಲು ಫಲದಾರಿಕೆಯನ್ನು ಹೊಂದಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಯುನಿಸೆಫ್ ಆಗಿದೆ. ಮುಂದಿನ ಪ್ರಶ್ನೆ, 2020 ರಾಷ್ಟ್ರೀಯ ಪ್ರವಾಸೋದ್ಯಮ ಸಮ್ಮೇಳನವನ್ನು ಇತ್ತೀಚೆಗೆ ಯಾವ ಭಾರತೀಯ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಕೊನಾರ್ಕ್ನಲ್ಲಿ, ಒಡಿಸ್ಸಾ ರಾಜ್ಯದ ಕೊನಾರ್ಕ್ನಲ್ಲಿ ಆಯೋಜನೆ ಮಾಡಲಾಗಿದೆ. ವಿಜ್ಞಾನಿಗಳನ್ನು ಆಕರ್ಷಿಸಲು ಫಾಸ್ಟ್ ಟ್ರ್ಯಾಕ್ ವೀಸಾದ ಹೊಸ ಯೋಜನೆಯನ್ನು ಇತ್ತೀಚೆಗೆ ಯಾವ ದೇಶ ಪರಿಚಯ ಮಾಡಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಯುನೈಟೆಡ್ ಕಿಂಗ್ಡಮ್. ಮುಂದಿನ ಪ್ರಶ್ನೆ, ಪರಿಸರ ಸಾಧನೆಗಾಗಿ 2020 ಟ್ರೈಲರ್ ಪ್ರಶಸ್ತಿಯನ್ನು ಈ ಕೆಳಗೆ ಯಾರಿಗೆ ನೀಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಪವನ್ ಸುಖದೇವ್ ಇವರಿಗೆ ನೀಡಲಾಯಿತು. ಭಾರತೀಯ ಪರಿಸರ ಅರ್ಥಶಾಸ್ತ್ರಜ್ಞ ಪವನ್ ಸುಖದೇವ್ ಅವರಿಗೆ 2020 ಜನವರಿ 27 ಪರಿಸರ ಸಾಧನೆಗಾಗಿ 2020 ಟೈಲರ್ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು ಸಂರಕ್ಷಣಾದಂಥ ಜೀವಶಾಸ್ತ್ರಜ್ಞೆ ಗ್ರಚನ್ ಸಿ ಡೈಲಿ ಅವರೊಂದಿಗೆ ಜಂಟಿಯಾಗಿ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಯಿತು. ಮುಂದಿನ ಪ್ರಶ್ನೆ, ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡುಬರ್ತಕ್ಕಂಥ ಆಪರೇಷನ್ ವೆನಿಲ್ಲಾ ಅನ್ನು ಇತ್ತೀಚೆಗೆ ಇದರಿಂದ ಪ್ರಾರಂಭ ಮಾಡಲಾಯಿತು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಭಾರತೀಯ ನೌಕಾಪಡೆ ಆಗಿದೆ. ದ್ವೈವಾರ್ಷಿಕ ರಕ್ಷಣಾ ಪ್ರದರ್ಶನದ 11ನೇ ಆವೃತ್ತಿಯಾದಂಥ ಡಿಫೆನ್ಸ್ ಎಕ್ಸ್ಪ್ಲೋ 2020 ಥೀಮ್ ಏನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಇಂಡಿಯಾದ ಎಮರ್ಜಿಂಗ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನೋದಾಗಿದೆ. ಮುಂದಿನ ಪ್ರಶ್ನೆ, ಎಲ್ಲ ರಾಷ್ಟ್ರಗಳೊಂದಿಗೆ ಶಾಂತಿ ಸಮೃದ್ಧಿ ಮತ್ತು ಸ್ನೇಹ ಮತ್ತು 31 ಜನವರಿ 2020 ದಿನಾಂಕದೊಂದಿಗೆ ಐತಿಹಾಸಿಕ ನಾಣ್ಯವನ್ನು ಯಾವ ದೇಶ ಇತ್ತೀಚೆಗೆ ಅನಾವರಣಗೊಳಿಸ್ತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಯುನೈಟೆಡ್ ಕಿಂಗ್ಡಮ್ ಆಗಿದೆ. ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಯೋಜನೆ ಯಾವ ನಗರದಲ್ಲಿ ಪ್ರಾರಂಭ ಆಗಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಕೋಲ್ಕತ್ತಾ ಆಗಿದೆ. ಮುಂದಿನ ಪ್ರಶ್ನೆ, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಪ್ರಿಯ ಹೊಸ ವರದಿಯ ಪ್ರಕಾರ ವಿಶ್ವದ ಎರಡನೇ ಅತಿದೊಡ್ಡ ಶಸ್ತ್ರಾಸ್ತ್ರ ಉತ್ಪಾದಕ ದೇಶ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಚೀನಾ ದೇಶ ಆಗಿದೆ.
ಇನ್ನು ಎರಡನೇ ಸ್ಥಾನ ಅಂದರೆ ಮೊದಲನೇ ಸ್ಥಾನದಲ್ಲಿ ಅಮೇರಿಕ ಇದೆ, ಎರಡನೇ ಸ್ಥಾನದಲ್ಲಿ ಚೀನಾ ಆಗಿದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಯಾವ ಹಿಂದಿ ಪದವನ್ನು 2019 ಆಕ್ಸ್ಫರ್ಡ್ ಹಿಂದಿ ಪದ ಅಂತ ಆಯ್ಕೆ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಸಂವಿಧಾನ ಅನ್ನೋ ಪದವನ್ನು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರ್ತಕ್ಕಂಥ YS ಮಲಿಕ್ ಸಮಿತಿ ಕೆಳಗಿನ ಒಂದಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಮಿತಿ. ಮುಂದಿನ ಪ್ರಶ್ನೆ, ಜನವರಿ 30 ಯಾರ ಸಾವಿನ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಮಹಾತ್ಮ ಗಾಂಧಿರವರದು. ಪ್ರತಿ ವರ್ಷ ವಿಶ್ವ ಕುಷ್ಠರೋಗ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಜನವರಿ 30. ಗಾಂಧೀಜಿರವರ ಹುತಾತ್ಮರಾದಂಥ ದಿನ, ಆ ದಿನವನ್ನೇ ವಿಶ್ವ ಕುಷ್ಠರೋಗಗಳ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರ್ತಕ್ಕಂಥ ಬಯೋರಾಕ್ ಅಥವಾ ಮಿನರಲ್ ಅಕ್ರಿಯೇಷನ್ ಟೆಕ್ನಾಲಜಿ ಇದಕ್ಕೆ ಸಂಬಂಧಪಟ್ಟಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಹವಳದ ಬಂಡೆಗಳ ಪುನಃಸ್ಥಾಪನೆಗೆ ಸಂಬಂಧಪಟ್ಟಿದ್ದಾಗಿದೆ. ಮುಂದಿನ ಪ್ರಶ್ನೆ, ಜಾಗತಿಕ ಸಂಚಾರ ಸೂಚ್ಯಂಕ ಗ್ಲೋಬಲ್ ಟ್ರಾಫಿಕ್ ಇಂಡೆಕ್ಸ್ ಪ್ರಕಾರ ವಿಶ್ವದ ಅತ್ಯಂತ ಕೆಟ್ಟ ದಟ್ಟಣೆಯನ್ನು ಹೊಂದಿರತಕ್ಕಂಥ ಭಾರತೀಯ ನಗರ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಬೆಂಗಳೂರಾಗಿದೆ. ಕೊರೋನಾ ವೈರಸ್ ಪ್ರಕರಣವನ್ನು ಮೊದಲು ದೃಢಪಡಿಸಿದಂಥ ಭಾರತೀಯ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಕೇರಳ ಆಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ರೈಲ್ವೆ ದೇಶದ ಮೊದಲ ಸರ್ಕಾರಿ ತ್ಯಾಜ್ಯದಿಂದ ಶಕ್ತಿ ಸ್ಥಾವರವನ್ನು ಯಾವ ನಗರದಲ್ಲಿ ನಿಯೋಜನೆ ಮಾಡಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಭುವನೇಶ್ವರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ 4 ಮಿಲಿಯನ್ ಪೌಂಡ್ ಇನ್ನೋವೇಷನ್ ಚಾಲೆಂಜ್ ಫಂಡನ್ನು ಯಾವ ದೇಶ ಪ್ರಾರಂಭ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಯುನೈಟೆಡ್ ಕಿಂಗ್ಡಮ್ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರಾರಂಭಿಸಲಾದಂಥ ಭುವನ್ ಪಂಚಾಯತ್ ವೆಬ್ ಪೋರ್ಟಲ್ನ ಹೊಸ ಆವೃತ್ತಿ 3.0 ಅನ್ನು ಯಾವ ಸಂಸ್ಥೆ ಟೆಕ್ನಾಲಜಿ ಬಳಸುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ, ಇಸ್ರೋ ಸಂಸ್ಥೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ. ಮುಂದಿನ ಪ್ರಶ್ನೆ, ಭಾರತದ ಗೀತಾ ಸಬರ್ವಾಲ್ ಅವರನ್ನು UN ರೆಸಿಡೆಂಟ್ ಸಂಯೋಜಕ, ಯುನೈಟೆಡ್ ನೇಷನ್ ರೆಸಿಡೆಂಟ್ ಕೋಆರ್ಡಿನೇಟರ್ ಆಗಿ ಯಾವ ರಾಷ್ಟ್ರದಲ್ಲಿ ನೇಮಿಸಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಥೈಲ್ಯಾಂಡ್ನಲ್ಲಿ. ಸ್ನೇಹಿತರೆ, ಈ ವಿಡಿಯೋದ PDF ಬೇಕಾದರೆ ನಮ್ಮ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನೀವು ಇದರ ಕಂಪ್ಲೀಟ್ PDFನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.